ಮೂಡಾ 50-50 ಹಗರಣ. ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವು ಸಿಗ್ತಾ ಇದೆ. 14 ಸೈಟ್ ವಾಪಸ್ ನೀಡಿದ್ರೂ ಕೂಡ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಅನ್ನೋದು ತಪ್ತಾ ಇಲ್ಲ. ಮೂಡಾ 50-50 ಅನುಪಾತದಲ್ಲಾದಂತಹ ಹಗರಣ, ಆ ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವಿದು. ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದಂತಹ ಭೂಮಿಯ ಮೇಲೇನೆ ಕೇಸ್. ಭೂಮಾಲೀಕ ದೇವರಾಜು ಅಣ್ಣನ ಮಗಳಿಂದ ದಾವೆ ಹೂಡಲಾಗಿದೆ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು, ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಮೈಸೂರಿನ 7ನೇ JMFC ಕೋರ್ಟ್ನಲ್ಲಿ ಜಮುನಾರಿಂದ ಕೇಸ್ ಹಾಕಲಾಗಿದೆ. ಸಿಎಂ ಪತ್ನಿ ಪಾರ್ವತಿ, ಸಿಎಂ ಬಾಮೈದನ ವಿರುದ್ಧ ಕೇಸ್ ದಾಖಲಾಗಿದೆ. ಒಟ್ಟು 12 ಜನರ ವಿರುದ್ಧ ದಾಖಲಾದಂತಹ ಕೇಸ್. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಭೂಮಿಗೆ ಸಂಬಂಧಪಟ್ಟಂತಹ ಕೇಸ್ ಇದು. ಈಗ 14 ಸೈಟ್ ಅನ್ನ ಸಿಎಂ ವಾಪಸ್ ಕೊಟ್ಟಿದ್ದಾರೆ, ಆದರೂ ಕೂಡ ಅವರ ಕುಟುಂಬಕ್ಕೆ ಸಂಕಷ್ಟ ಅನ್ನೋದು ತಪ್ತಾ ಇಲ್ಲ. ಭೂಮಾಲೀಕ ದೇವರಾಜು ಅವರ ಅಣ್ಣನ ಮಗಳು ಕೇಸ್ ಹಾಕಿದ್ದಾರೆ ಈ ಭೂಮಿ ಮೇಲೆ. ಮೈಸೂರಿನ 7ನೇ JMFC ಕೋರ್ಟ್ನಲ್ಲಿ ಜಮುನಾ ಕೇಸ್ ದಾಖಲಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ, ಸಿಎಂ ಬಾಮೈದನ ವಿರುದ್ಧ ಕೇಸ್ ದಾಖಲಾಗಿದೆ. ಒಟ್ಟು 12 ಜನರ ವಿರುದ್ಧ ಜಮುನಾ ಕೇಸ್ ದಾಖಲಿಸಿದ್ದಾರೆ. ನನ್ನ ಗಮನಕ್ಕೆ ತರದೇನೆ ಭೂಮಿ ಮಾರಾಟ ಅಂತ ಜಮುನಾ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದೇವರಾಜು ಭೂಮಾಲೀಕ ಅವರು ಈ ಜಮೀನನ್ನ ಮಾರಾಟ ಮಾಡಿರುವ ವಿಷಯ ನನ್ನ ಗಮನಕ್ಕೇನೆ ಬಂದಿಲ್ಲ ಅಂತ ದೇವರಾಜು ಅವರ ಅಣ್ಣ ಮೈಲಾರಯ್ಯನ ಮಗಳು ಕೋರ್ಟ್ ಮೊರೆ ಹೋಗಿದ್ದಾರೆ, ಕೇಸ್ ದಾಖಲಿಸಿದ್ದಾರೆ. 12 ಜನರ ವಿರುದ್ಧ ಕೇಸ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿ, ಸಿಎಂ ಬಾಮೈದ ಸೇರಿದ ಹಾಗೆ ಒಟ್ಟು 12 ಜನರ ವಿರುದ್ಧ ಕೇಸ್ ಇದು. ದೇವರಾಜು ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಮುನಾ ಸಹೋದರ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು, ದೇವರಾಜು ಮೋಸದಿಂದಲೇ ಈ ಭೂಮಿಯನ್ನ ಮಾರಾಟ ಮಾಡಿರೋದು. ನಮ್ಮ ಚಿಕ್ಕಪ್ಪ ದೇವರಾಜು ನಮಗೆ ಮೋಸ ಮಾಡಿದ್ದಾರೆ, ನಮ್ಮ ಗಮನಕ್ಕೇನೆ ಇದಿಲ್ಲ, ಖಾತೆ ಮಾಡಿಸ್ತೇನೆ ಅಂತ ನನ್ನ ತಾಯಿ ಬಳಿ ಸಹಿ ಪಡೆದ್ರು. ನನ್ನ ತಾಯಿಗೆ ಸುಳ್ಳು ಹೇಳಿ ಭೂಮಿ ಮಾರಿದ್ದಾರೆ, ನಾವು ಪ್ರಶ್ನಿಸಿದ್ದಕ್ಕೆ ಪರಿಹಾರ ಕೊಡಿಸ್ತೇನೆ ಅಂತ ನಂಬಿಸಿದ್ರು. 3.16 ಎಕರೆ ಭೂಮಿ ನನ್ನ ತಂದೆ ಮೈಲಾರಯ್ಯ ಪಾಲಿಗೆ ಬಂದಿತ್ತು, ಅದೇ ಭೂಮಿಯನ್ನ ನಮ್ಮ ಚಿಕ್ಕಪ್ಪ ದೇವರಾಜು ಮಾರಿದ್ದಾರೆ ಅಂತ ಹೇಳ್ತಾರೆ. ಮೂಡಾ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ದೇವರಾಜು ಏನಿದ್ದಾರೆ, ಅವರ ಸಂಬಂಧಿಕರು ಈಗ ಆ ಭೂಮಿಯ ಸಂಬಂಧವಾಗಿ ಈಗ ವ್ಯಾಜ್ಯವನ್ನ ಹೂಡಿದ್ದಾರೆ. ಬನ್ನಿ, ಆ ಮೈಲಾರಯ್ಯ ಅವರ ಮಗ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಕೇಸ್ ಹಾಕಿರೋದು ಏನು ಸರ್, ಯಾವ ಕೋರ್ಟಲ್ಲಿ? ಮೈಸೂರು ಸಿವಿಲ್ ಕೋರ್ಟಲ್ಲಿ. ಅದು ಜಮುನಾನ ಅವ್ರ ಹೆಸರಿನಲ್ಲಿ ಈಗ ಕೇಸ್ ಮಾಡಲಾಗ. ಜಮುನಾ ನಮ್ಮ ಅಕ್ಕ ಅವರು. ಅದೇ ಪ್ರಾಪರ್ಟಿ ಈಗ ನಮ್ದು ಅನ್ಯಾಯವಾಗಿ ಅದು ಮಾರಾಟ ಆಗಿರೋದ್ರಿಂದ ಅದನ್ನ ಬಂದು ದೇವರಾಜ್ ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ. ದೇವರಾಜ್ ನಮ್ ಚಿಕ್ಕಪ್ಪ ಆಗ್ಬೇಕು. ಈಗ ನೀವು ಮೈಲಾರಯ್ಯನ ಮಗ ಇರೋದು, ಮೈಲಾರಯ್ಯ ಒಬ್ರಿಗೆ ಹೆಂಗ್ ಬರ್ತೀವಿ ಭೂಮಿ ಅಂತ? ಅವರು ನಮ್ಮ ತಂದೆ ತಾತನ ಆಸ್ತಿಯಿಂದ ಅವರು ನಮ್ಮ ತಂದೆಯವ್ರಿಗೆ ಮಾಡಿದ್ರು. ಹಾಗಾಗಿ ಆಮೇಲೆ ಅವರು ಅಣ್ಣ ತಮ್ಮ ಇಬ್ರು ಮಾರಾಟ ಮಾಡ್ಕೊಂಡು ಮಿಕ್ಕ ಜಮೀನು ನಮ್ಮ ತಂದೆಯವ್ರ ಹೆಸರು ಸೇರಿದ್ರು. ಅದನ್ನ ನಮ್ಮ ತಂದೆಯವ್ರ ಸಲ ಜಮೀನು ಇಲ್ಲ, ಈಗ 3 ಎಕರೆ 16 ಗುಂಟೆ. ಮತ್ತೆ ನಿಮ್ ತಂದೆಯವ್ರ ಹೆಸರಲ್ಲಿ ಇದ್ದಂತ ಭೂಮಿನ ದೇವರಾಜ್ ಅವ್ರು ಹೆಂಗ್ ಮಾಡಿದ್ರು? ಅವರು ನಮಗೆ ಖಾತೆ ಮಾಡಿಸ್ಕೊಡ್ತೀವಿ ಅಂತೇಳಿ ನಮ್ಮಿಂದ ನಮ್ಮ ತಾಯಿಂದ ಸೈನ್ ತಗೊಂಡ್ರು. ಆಮೇಲೆ ನಮ್ಗೆ ಗೊತ್ತಿಲ್ಲದಂಗೆ ಮಾರಾಟ ಮಾಡ್ಬಿಟ್ಟದ ಅವರು. ನಮ್ಗೆ ಏನು ವಿಷಯ ಗೊತ್ತಿಲ್ಲ. ಅದು ದಾಖಲೆಗಳು ಹೇಳ್ತವೆ ದೇವರಾಜ್ ಅವರು ಅಂದ್ರೆ ಈಗ ನಿಮ್ ಚಿಕ್ಕಪ್ಪ ಏನ್ ದೇವರಾಜ್ ಅವರು ಇದ್ದಾರೆ, ಅವರು ಮಲ್ಲಿಕಾರ್ಜುನ್ ಸ್ವಾಮಿ ಅಂದ್ರೆ ಸಿದ್ದರಾಮಯ್ಯನ ಬಾಮೈದನಿಗೆ 2004 ಮಾರಾಟ ಮಾಡೋರೆ ಅನ್ನೋದನ್ನ ದಾಖಲೆಗಳೆಲ್ಲ ಹೇಳ್ತಾ ಇದೆ. ಅವ್ರು ಮಾರಾಟ ಮಾಡೋರಲ್ಲ, ಈಗೇನು ಕೇಸ್ ಆಗ್ತಾ ಇದ್ರಿ? ಈಗ ನಮಗೆ ಅದು ಸೇರ್ಬೇಕಾದ ಜಮೀನು ಅವರು ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ, ನೇರವಾಗಿ ಅವರ ಹೆಸರು ಮಾಡಿಕೊಂಡು ಮಾರಾಟ ಮಾಡಿದ್ರು. ಅವರು ಭೂಮಿ ನಮಗೆ ಸೇರೋದದು. ನಿಮಗೆ ಸೇರಿದ್ದು ಅಂದ್ರೆ ಯಾವ ತರ? ಅದು ತಂದೆ ಆಸ್ತಿ. ಅದು ತಾತನಿಂದ ತಂದೆಗೆ ಬಂದಿರೋ, ತಂದೆಯಿಂದ ನಮಗೆ ಬರಬೇಕು. ಅದು ಅಲ್ಲ, ಈಗ ನಿಮ್ಮ ಹತ್ರ ಬರೀ 3 ಎಕರೆ 16 ಕುಂಟೆ ಅಷ್ಟೇ ಇದ್ದಿದ್ದ? ನೀವೇನು ಭೂಮಿ ಹಂಚ್ಕೊಂಡಿರ್ಲಿಲ್ಲ ನಿಮ್ಮ ತಂದೆಯವರೆಲ್ಲ? ಎಲ್ಲ ಹಂಚ್ಕೊಂಡಿದ್ದು, ಉಳಿದಂಥ ಜಮೀನು ನಮ್ಮ ಹೆಸರು ತಂದೆ ಹೆಸರು ಇತ್ತು. ಯಾವುದು? 3 ಎಕರೆ 16 ಕುಂಟೆ. ಆನಂತರ ಇವರು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಕೈ ಸೈನ್ ತಗೊಂಡು ಅವರು ಮಾರಾಟ ಮಾಡಿದ್ದಾರೆ. ಗೊತ್ತಿಲ್ಲದೆ ನಿಮ್ಮ ತಂದೆಯವರು ಇರಲಿಲ್ವಾ? ತಂದೆಯವ್ರು ತೀರೋಗಿದ್ರು. ಓಕೆ, ನೀವು ಕೇಳಿದ್ರೆ ಚಿಕ್ಕಪ್ಪ ಅವ್ರನ್ನ? ನಾನು ಕೇಳಿದೆ ಆಗ,
ಯಾಕೆ ಹಿಂಗೆ ಮಾಡಿದ್ರಿ ಅಂದ ತಕ್ಷಣ ಏನಿಲ್ಲ ನಿಮಗೂ ದುಡ್ಡು ಕೊಡ್ತೀನಿ ಬಂದ್ಮೇಲೆ ಹಾಗೆ ಹೀಗೆ ಅಂತ ನಮಗೆಲ್ಲ ಹೇಳಿ ಆ ಥರ ಉಡಾಫಿಂದ ಮಾತಾಡಿ ನಮಗೆ ಮೋಸ ಮಾಡಿದ್ರು. ನೋಡ್ರಿ 2004-05 ಮಾರಾಟ ಮಾಡಿರೋದವರು, ಈಗಾಗಲೇ 2014 ಈಗಿದ್ದು. ಸೊ ನೀವು ಇಷ್ಟು ದಿನ ಬಿಟ್ಟು ಈಗ ಕೇಸ್ ಆಗ್ತಿರೋದು ಯಾಕೆ? ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ಅವ್ರು ಮಾರಾಟ ಮಾಡಿರೋದೆ ನಮ್ಗೆ ಗೊತ್ತಿರಲಿಲ್ಲ. ಅದು ಆಗ ನಮಗೂ ಅದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಹೋಗ್ತಾ ಬರ್ತಾ ಇದ್ವಿ, ಆ ಬಗ್ಗೆ ನಾವು ವಿಷಯಕ್ಕೆ ತಲೆ ಹಾಕಿರಲಿಲ್ಲ. ಆನಂತರ ಮಾಧ್ಯಮಗಳಿಂದ ಈ ಥರ ಅನ್ಯಾಯ ಆಗಿದೆ ಅಂದ್ಬಿಟ್ಟು ವಿಷಯ ಗೊತ್ತಾದ್ಮೇಲೆ ನಮಗೆ ಅವರಿಗೆ ಮಾರಾಟ ಮಾಡಿರೋದು ಅನ್ನೋ ವಿಷಯ ಗೊತ್ತಾಯ್ತು. ಈ ಕೇಸ್ ಹಾಕಿದ್ರೆ ನೀವು ಈಗ ದೇವರಾಜು ನಿಮ್ ಚಿಕ್ಕಪ್ಪ ಅವ್ರು ನಿಮ್ಗೆ ಗೊತ್ತಿಲ್ಲದೇ ಭೂಮಿ ಮಾರವ್ರೆ ಅಂತ ಕೇಸ್ ಹಾಕೋದನ್ನ ಸರಿ, ಈಗ ಸಿದ್ದರಾಮಯ್ಯನವರು, ಅವ್ರ ಹೆಂಡತಿ, ಅವ್ರ ಬಾಮೈದ ಇವ್ರನ್ನೆಲ್ಲ ಸೇರಿಸಿ ಕೇಸ್ ಕೊಟ್ಟಿದ್ರಲ್ಲ, ಏನಕ್ಕೆ ಅವರು ಮಾರಾಟ ಮಾಡಿದ್ರಲ್ಲ? ಹಾಂ, ಈಗ ದೇವರಾಜು ಅವ್ರು ಮಾರಾಟ ಮಾಡಿದ್ದಾರೆ, ಆ ಸಂಬಂಧಪಟ್ಟವ್ರು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ. ಹಾಗಾಗಿ ನಾವು ಫಸ್ಟ್ ನಮ್ಮ ಚಿಕ್ಕಪ್ಪನ ಹೆಸರಿನ ಮೇಲೆ ಕೇಸ್ ಮಾಡಿದ್ದೀವಿ. ಅವ್ರು ಯಾವ ಥರ ನಮಗೆ ಮಾಹಿತಿ ಕೊಡ್ತಾ ಕೊಡಲಿ. ಈಗ ನೋಡಿ, ಈಗ CM ಕುಟುಂಬದವರು ಭೂಮಿ ತಗೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಈಗ ಅದೊಂದು ವಿವಾದ ಆಗಿದೆ. ಹಿಂಗೆ ನಮಗೆ ನಮ್ಮ ಭೂಮಿ ಇದು ನೀವು ತಗೊಂಡಿದ್ದೀರಿ, ನಮ್ಗೆ ವಾಪಸ್ ಕೊಡಿ ಅಂತ CM ಅವ್ರನ್ನ ಹೋಗಿ ಕೇಳಿದ್ದು ಮಾಡಿದ್ದು ಏನಾದ್ರು ಉಂಟಾ? ನಾವೇನು ಅವ್ರ ಬಗ್ಗೆ ಹೋಗಿಲ್ಲ, ನಾವು ಕೇಳಿಲ್ಲ ಅವ್ರ ಹತ್ರ. ನಮಗೆ ಆ ಥರ ಯಾರಾಗಿದ್ದಾರೆ ನಮ್ಮ ಚಿಕ್ಕಪ್ಪ, ಈಗ ಅವ್ರು ಕೇಳಬೇಕು, ನಾವೇಕೆ ಇನ್ನೊಬ್ರು ಕೇಳಬೇಕು ಹೋಗೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.